ಬುದ್ಧಿ ಇದೆ ನಿಮಗೆ, ಎಲ್ಲೆಲ್ಲಿ ಬೇ ಮಾಡ್ಕೊಂಡು ಇಲ್ಲಿ ಇದಕ್ಕೆಲ್ಲ ಭಾರಿ ಕಷ್ಟ ಇದೆಯಪ್ಪ ಅಂತ ಒಳ್ಳೆ ರೀತಿಯಲ್ಲಿ ಅಡ್ವೈಸ್ ಮಾಡಿದ್ರು. ಅಂತ ಈ ಥರದಲ್ಲಿ ಅವರು ಹೇಳೋರು, ಇವರು ವಿಷ್ಣು ಸರ್ ಹೇಳೋರು, ಇವರು ಹೇಳೋರು, ಸತ್ಯ ಪ್ರಸಾದ್ ಅಲ್ಲಿ ಪಕ್ಕದಲ್ಲಿ ಇನ್ನೂ ಯಾರ್ಯಾರು ಈ ಮುಸುರಿ ಎಲ್ಲವರೆಲ್ಲ ಕೂತು ಒಂದಷ್ಟು ಬುದ್ಧಿ ಹೇಳಿ, ಒಂದಷ್ಟು ಬುದ್ಧಿ ಹೇಳಿ, ಏನೋ ತಿಳ್ಕೊ ಬಂದ್ಬಿಡ್ತಾರೆ ಹುಡುಗರು. ನನ್ನ ಊರು ಕೂಡ್ಲು ಅಲ್ಲ, ಕೋಡ್ಲು ಅಂತ, ಕೋಡ್ಲು ಅಂತ. ಇದು ತೀರ್ಥಹಳ್ಳಿಯಿಂದ ಸುಮಾರು ಒಂದು 10 ಕಿಲೋಮೀಟ್ರ್ ಅಂತರದಲ್ಲಿದೆ. ಇದು ಶೃಂಗೇರಿಗೆ ಒಂದು 30 ಕಿಲೋಮೀಟ್ರು ಸೆಂಟ್ರ್ ಪ್ಲೇಸು. ಒಂಥರದಲ್ಲಿ ಆಗುಂಬೆ, ಈ ಕಡೆ ಕೊಲ್ಲೂರು, ಈ ಕಡೆ ಹೋರ್ನಾಡು, ಈ ಕಡೆ ಶೃಂಗೇರಿ, ಇನ್ನೊಂದು ಕಡೆ ತುಂಗಾ ನದಿ, ಈ ಮಧ್ಯದಲ್ಲಿ ಬರುವಂಥ ಒಂದು ಊರು ಕೋಡ್ಲು. ನನ್ನ ದೃಷ್ಟಿಯಲ್ಲಿ ಹೇಳಬೇಕಂತ ಕಂಡರೆ ಸಹ್ಯಾದ್ರಿ ಶ್ರೇಣಿಗಳಲ್ಲಿ ಒಂದು ತುಂಬ ಸುಂದರವಾದ ಸ್ಥಳ ಅಂದರೆ ಕೋಡ್ಲು, ತುಂಬ ಚೆನ್ನಾಗಿ. ಆ ಊರಲ್ಲಿ ನಾನು ಒಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿದವನು. ನಾನು ನಮ್ಮ ತಂದೆಯ 5ನೇ ಮಗ. ಅವಾಗೆಲ್ಲ ಮಕ್ಕಳು ಲಿಮಿಟೇಷನ್ ಇರಲಿಲ್ಲ. ನನ್ನ ಬಾಲ್ಯದ ಎಲ್ಲ ನಾನು ಊರಿನಲ್ಲೇ ಕಳೆದೆ. ಯಾಕೆಂದರೆ ಅಲ್ಲಿ ಸ್ಕೂಲ್ ಫೆಸಿಲಿಟೀಸ್ ತುಂಬ ಇದಿತ್ತು. ನಾನು ಇದು SSLCವರೆಗೆ ಊರಿನಲ್ಲೇ ಮಾಡಿದೆ. ಆಮೇಲೆ ಕಾಲೇಜಿಗೆ ಹೋಗಲಿಕ್ಕೆ ನಾನು ಸಾಗರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜಲ್ಲಿ ಪ್ರಥಮ ವರ್ಷ ಅಲ್ಲಿ ಸ್ಟಡಿ ಮಾಡಿದೆ. ಆ ಡಿಗ್ರಿಗೆ ನಾನು ಬಿಟ್ಟು ಹೋಗಿ ಒಂದು 2 ವರ್ಷಕ್ಕೆ ನಾನು ಅಡಿಗರು ಬಂದರು. ಕಂಬಾರರು ಅಡಿಗರು ಎಲ್ಲ ಅದೇ ಕಾಲೇಜ್ನವರೇ. ಅಲ್ಲಿ ಅಡಿಗರು ಪ್ರಿನ್ಸಿಪಲ್ ಆಗಿದ್ದರು, ಇವರು ಲೆಕ್ಚರರ್ ಆಗಿದ್ದಾರೆ. ಸಮಯ ನಾನು ಅವ್ರು ಬಿಟ್ಟು ಹೋಗಿ ಒಂದು 2-3 ವರ್ಷಕ್ಕೆ ಬಂದೆ. ಅಂದರೆ ನಂದು 73-74 ಅಲ್ಲಿ ಬಂದೆ ನಾನು. ಅದಾದ ಮೇಲೆ ಅಲ್ಲೇನಾಯಿತು, ನಮ್ಮ ಅಣ್ಣ ಅಲ್ಲಿದ್ದರು ಅಂತ ಹೇಳಿ ಗೌರ್ಮೆಂಟ್ ಕೆಲಸದಲ್ಲಿದ್ದರು ಅಂತ ಅಲ್ಲಿ ಹೋದೆ. ಅಲ್ಲಿಂದ ಮತ್ತೆ ಪುನಃ ತೀರ್ಥಹಳ್ಳಿಗೆ ಬಂದೆ. ಅಲ್ಲಿ ಮತ್ತೆ ನಮ್ಮ ಅಣ್ಣನಿಗೆ ಟ್ರಾನ್ಸ್ಫರ್ ಆಯಿತು ಅಂತ ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ಹೋಗಿ ಅಲ್ಲಿ ಫೈನಲ್ ಇಯರ್ ಡಿಗ್ರಿನ ಕಂಪ್ಲೀಟ್ ಮಾಡಿದೆ. ನನಗೆ ಮೊದಲು ಇವನ್ನು ಊರಿನಲ್ಲಿದ್ದಾಗಲೂ ಸಹ ಇನ್ನು ನಾಟಕ ಮಾಡೋದು, ಅಭಿನಯಿಸೋದು, ಹೆಣ್ಣು ಪಾತ್ರಗಳಲ್ಲೇ ಜಾಸ್ತಿ ಕಾಣಿಸ್ಕೊಳ್ಳೋದು, ಇದೆಲ್ಲ ನನಗೆ ಭಾರಿ ನನ್ನ ಹೆಣ್ಣು ಪಾತ್ರ ಅಂದರೆ ತುಂಬ. ಅಲ್ಲಿ ನನ್ನ ಸ್ನೇಹಿತರುಗಳು ಎಷ್ಟೋ ಫ್ಯಾಮಿಲಿಯವರು ಹುಡುಗಿಯರೆಲ್ಲ ಮಾಡೋರು. ನಾನು ನಡೆಯೋದು, ನಾನು ನನ್ನ ಹಾವಭಾವ ಎಲ್ಲ ಅವ್ರಿಗೆ ಭಾರಿ ಇಷ್ಟ, ಈಗಲೂ ರೇಗಿಸ್ತಾ ಇರ್ತಾರೆ. ಹೀಗಿರುವಾಗ ನಂದು ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ನಾನು ಡಿಗ್ರಿ ಮಾಡಿದೆ. ಡಿಗ್ರಿ ಆದ ತಕ್ಷಣ ನಮ್ಮ ತಂದೆಗೊಂದು ಆಸೆ ಇತ್ತು. ಒಂದು ಸರಿ ಕೇಳಿದ್ರು, ಈ ಸರ ನನಗೆ ನಿನಗೆ ಎಲ್ಲೆಲ್ಲಿ ಬಿ ಮಾಡ್ಕೊ, ಅಲ್ಲಿ ಲಾಯರ್ ಆಗ್ಲಿಕ್ಕೆ ಆಗಲ್ಲ ಅಲ್ವಾ ಅಂದರು. ಲಾಯರ್ ಆಗೋಕ್ಕೆ ಯಾಕಾಗಲ್ಲ, ಆಗತ್ತೆ, ನೀನು ಓದಿಸ್ತೀನಿ ಅಂದರೆ ಆಗತ್ತೆ. ನಾವೇನು ಅಂಥ ಶ್ರೀಮಂತರಲ್ಲ, ಅಂಥ ಬಡವರು ಅಲ್ಲ. ಸರಿ, ಎಷ್ಟಾಗತ್ತೆ? ತಿಂಗಳಿಗೆ ಒಂದು 300 ರೂಪಾಯಿ ಬೇಕು, ಹಾಸ್ಟೆಲ್ಲು ಎಲ್ಲ ಸೇರಿ 300 ರೂಪಾಯಿ ಬೇಕು. ಆಯಿತು, ಕೊಡ್ತೀನಿ, ನೀನು ಇದು ಓದು. ಸರಿ, ಆ ಒಂದು ಇದ್ರ ಮೇಲೆ ಡಿಗ್ರಿಯಲ್ಲಿ ಮೈಸೂರಲ್ಲಿ ಆಗಿತ್ತು. ಮೈಸೂರಿನಲ್ಲಿರುವಾಗಲೂ ಏನಾಗ್ತಿತ್ತು ಅಂದರೆ, ನಾನು ಮೈಸೂರು ಮಹಾರಾಜಾಸ್ ಕಾಲೇಜಲ್ಲಿ ಓದಿದ್ದರಿಂದ ಬಿಡುವಿನ ವೇಳೆ ಎಲ್ಲ ನಾವು ಅಲ್ಲಿ ಶೂಟಿಂಗ್ ನೋಡೋಕ್ಕಿಂತ ಪ್ರೀಮಿಯರ್ ಸ್ಟುಡಿಯೋಗೆ ಹೋಗ್ತಾಯಿದ್ವಿ. ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಅಲ್ಲಿ ತುಂಬ ಎಲ್ಲ ಪಿಕ್ಚರ್ ಶೂಟಿಂಗ್ಗಳು ಹೆಚ್ಚಿನ ಭಾಗ ಅಲ್ಲಿ ಆಗ್ತಾಯಿದ್ವಿ. ನಾವು ಹೊರಗಡೆ ಎಲ್ಲ ಆರ್ಟಿಸ್ಟ್ಗಳು ಬರೋದನ್ನೆಲ್ಲ ಕಾಯೋದು, ಅವ್ರು ಬಂದ ಕೂಡಲೇ ಹಿಂಗೆ ನೋಡೋದು, ಹೋಗೋದು, ಹೀಗೆ ಮಾಡ್ತಿರುವಾಗ ಒಂದು ಸರಿ ಕೆಲವರು ಮ್ಯಾನೇಜರ್ಗಳು ಒಳಗಿಂದ ಬಂದು, ಈ ಒಳಗಡೆ ಯಾವುದೋ ಸೆಟ್ ಗಿಟ್ಟಿರುತ್ತಲ್ಲ ಕ್ರೌಡು, ಕ್ರೌಡ್ ವಾಯ್ಸು ಇಂಥವು ಅಲ್ಲ ಕ್ರೌಡ್ಗಳು ಬೇಕಾದಾಗ, ಹಾಂ ನೋಡೋರು, ಏನಪ್ಪ ನೀವೆಲ್ಲ ಆ್ಯಕ್ಟಿಂಗ್ ಮಾಡ್ತೀರೇನೆಯ? ಹಾಂ ಮಾಡ್ತೀವಿ ಮಾಡ್ತೀವಿ, ಸರಿ ಬನ್ನಿ. ಅಥವಾ ನಾಳೆ ನೀವು ಎಲ್ಲ ಆ್ಯಕ್ಟಿಂಗ್ ಮಾಡ್ತೀರೇನೆಯ, ಒಂದು 2 ಜೊತೆ ಬಟ್ಟೆ ತೊಗೊಬನ್ನಿ, ನಿಮಗೆ ಇಲ್ಲೇ ಊಟ ಕೊಡ್ತೀವಿ, ಸಂಜೆವರೆಗೂ ಇಲ್ಲೇ ಇಟ್ಕೊಳ್ತೀವಿ ಅನ್ನೋರು. ನಾವು ಬಟ್ಟೆ ಗಿಟ್ಟೆ ಎಲ್ಲ ಹಾಕ್ಕೊಂಡು ಫ್ರೆಂಡ್ಸ್ ಎಲ್ಲ ಹೋಗಿ ನೋಡಿದ್ವಿ. ಅದೇ ಕ್ಲಬ್ ಗಿಬ್ಬಲ್ಲೆಲ್ಲ ಕೂತಿರ್ತಲ್ಲ ಪಾರ್ಟಿಗಳಲ್ಲಿ, ಅಲ್ಲಿ ಕೂತ್ಕೊಂಡಿರೋ ಈ ಥರದ್ದು ಮಾಡ್ತದೆ, ಜೂನಿಯರ್ ಥರ ಬರ್ತಾಯಿದ್ವಿ. ಅದೇನಾಯಿತು ಅಂದರೆ ಆ ಪಿಕ್ಚರ್ಗಳು ರಿಲೀಸ್ ಆದಾಗ ಅದರಲ್ಲಿ ಕೆಲವು ಪಿಕ್ಚರು ಲೈಕ್ ಹೋಮ್ ಬೇಸಲ್ಲೂ ಇರ್ಬೋದು, ಇವೆಲ್ಲ ಆ ಟೈಮಲ್ಲಿ ಅದರಲ್ಲೆಲ್ಲ ನಾವು ಕ್ರೌಡ್ ಆರ್ಟಿಸ್ಟ್, ಜೂನಿಯರ್ ಆರ್ಟಿಸ್ಟ್ ಅದೆಲ್ಲ ಆದ ಕೂಡಲೇ ಏನು ಮಾಡೋರು, ನಮ್ಮ ಫ್ರೆಂಡ್ಸ್ಗಳದ್ದು ಏಯ್ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತ. ಸರಿ, ಅವ್ನು ಕರ್ಕೊಂಡು ಹೋಗೋದು, ನಾನೇ ದುಡ್ಡು ಕೊಟ್ಟು ಕರ್ಕೊಂಡು ಹೋಗೋದು. ಅಲ್ಲಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಕೂತಿರೋದು, ನಾನು ಇನ್ನೇನೋ ಒಂದು ತೋರಿಸ್ಬೇಕು ಅನ್ನೋದು, ಅದು ನಾಯಿ ಕಟ್ಟಾಗ್ಬಿಡು. ಅವ್ನು ನನ್ನ ಮಗನೇ ನಿನ್ನ ಎದುರು ತೋರ್ಸೋಕ್ಕೆ ಇಷ್ಟು ಕರ್ಕೊಬಂದಿಯ ಥಿಯೇಟ್ರಿಗೆ ಅಂತ ರೇಗಿಸ್ತಾ ಇದ್ದೆ. ಅವಾಗ ಏನಾಯಿತು, ನಮಗೊಂಥರ ಮುಖ ಕಾಣಂಗೆ ಎಲ್ಲಾದರೂ ಕಾಣಿಸ್ಕೊಳ್ಬೇಕು, ಜಾಸ್ತಿ ಹೊತ್ತು ಇರಂಗೆ ಇರಬೇಕು ಅದು ಕುತೂಹಲ ಎಲ್ಲ ಕಾಡ್ತಾಯಿತ್ತು. ಹೀಗೆ ಇರುವಾಗ ಏನಾಯಿತು, ಬ್ಯಾಂಗ್ಳೂರಿಗೆ ಬಂದೆ. ನಮ್ಮ ತಂದೆ ಆಸೆ ಅಂತ ನಾನು
ಎಲ್ ಎಲ್ ಬಿ ಇಲ್ಲಿ ವಿ ವಿ ಪರಂ ಲಾ ಕಾಲೇಜಲ್ಲಿ ಸೇರಿಕೊಂಡೆ. 1978 1978 ವಿ ವಿ ಪರಂ ಲಾ ಕಾಲೇಜಲ್ಲಿ ಎಲ್ ಎಲ್ ಬಿ ಸೇರಿಕೊಂಡೆ. ಸೇರಿಕೊಂಡೆ ಎಲ್ ಎಲ್ ಬಿ ಮಾಡ್ತಾಯಿದ್ದೆ. ರೂಮ್ ಮಾಡಿಕೊಂಡು ತ್ಯಾಗರಾಜನಗರದಲ್ಲಿ ರೂಮ್ ಮಾಡ್ಕೊಂಡು ಓದ್ತಾಯಿದ್ದೆ. ಓದ್ತಾ ಇರುವಾಗ ಏನಾಯಿತು, ನನಗಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಬೆಳಗ್ಗೆ 7:15 to 9:15 ಬರೀ 2 hours ಕ್ಲಾಸಸ್. ಅದಾದಮೇಲೆ ಟೈಮ್ ಪಾಸ್ ಮಾಡೋದೇ ತುಂಬ ಕಷ್ಟ ಆಗೋದು. ಅಲ್ಲಿಗೋ ಸ್ವಲ್ಪ ದಿನ ಹಿಂದೂ ಪೇಪರ್ನಲ್ಲಿ ವರ್ಕ್ ಈ ಡೋರ್ ಟು ಡೋರ್ ಹೋಗಿ ಯಾವ ಪೇಪರ್ ಓದ್ತೀರಾ, ನೀವು ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂತ ಈ ಥರ ಕೇಳೋದು. ಮಾರ್ಕೆಟಿಂಗ್ ಇದನ್ನು ಅದನ್ನೂ ಮಾಡಿದೆ ಒಂದು ಕೆಲವು ಒಂದು 6 ತಿಂಗಳು ಮಾಡಿದೆ. ಇನ್ನು ಬೇರೆ ಇನ್ನೇನು ಪ್ರೈವೇಟ್ನಲ್ಲಿ ಇನ್ನೇನು ಮಾಡಿದೆ. ಹೀಗೆ ಅಂದರೆ ಟೈಮ್ ಪಾಸಿಗೆ ನನಗಿನ್ನ ಮನೆಯಿಂದ ದುಡ್ಡು ಕಳಿಸ್ತಿದ್ರು, ಆದ್ರೂ ಟೈಮ್ ಪಾಸ್ ಮಾಡೋದೊಂದು ದೊಡ್ಡ ಕೆಲಸ. ಹೀಗಿರುವಾಗ ಎರಡನೇ ಎಲ್ ಎಲ್ ಬಿ ಮಾಡ್ತಿರುವಾಗ ಆಕಸ್ಮಿಕವಾಗಿ ನನ್ನ ಫ್ರೆಂಡ್ ಒಬ್ಬ ರಮೇಶ್ ಅಂತ ಸಿಕ್ಕಿದ್ರು. ಅವರು ಸಿನಿಮಾ ಫೀಲ್ಡಲ್ಲಿ ಪ್ರೊಡಕ್ಷನ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ರು. ಯಾರ್ದೋ ಒಬ್ಬ ಫ್ರೆಂಡ್ ಮೂಲಕ ನನಗೆ ಅವ್ರ ಪರಿಚಯ ಆಯಿತು. ಪರಿಚಯ ಆದಾಗ ನನ್ನ ಫ್ರೆಂಡ್ ಹೇಳಿ ಅವ್ರಿಗೊಂದು ಪಾರ್ಟ್ ಟೈಮ್ ಜಾಬ್ ಬೇಕು ಎಲ್ಲರೂ ಕೊಡಿಸೋ ಪಾಪ ಅಂತ ಹೇಳಿದ್ರು. ಅವಾಗ ಅವರೇನಾದರು ಪಾರ್ಟ್ ಟೈಮ್ ಜಾಬ್ ಅಂದರೆ ಏನ್ರಿ, ನಿಮಗೆ ಅಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯೇನ್ರಿ, ಅಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತೀರೇನ್ರಿ? ಅಸ್ಟೆಂಟ್ ಡೈರೆಕ್ಟ್ರಾ? ಹಾಂ ಮಾಡ್ತೀನಿ. ಸರಿ ಒಂದು ಕೆಲಸ ಮಾಡಿ, ನಾಳೆ ಅಲ್ಲ ನಾಡಿದ್ದು ನೀವು ಕೊರಟಿಕೆರೆ ಬರ್ತೀರಾ, ಅಲ್ಲಿ ಬಂಗಾರ ಜಿಂಕೆ ಅಂತ ಒಂದು ಪಿಕ್ಚರು ಸೆಟ್ ಆಗ್ತಾ ಇದ್ದೀವಿ, ಅದರ ಡೈರೆಕ್ಟ್ರು ಬಂದು ನಾಗಾಭರಣ ಅಂತ ಹೇಳಿ, ಅದಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಅವ್ರೇನೋ ಒಂದು ಅಸ್ಟೆಂಟ್ ಬೇಕು ಅಂತಿದ್ರು, ನಿಮ್ಮ ಅದೃಷ್ಟ ನೋಡೋಣ ಅಂದರು. ಆಯಿತು ಸರ್. ನೆಕ್ಸ್ಟ್ ಡೇ ಕರ್ಕೊಂಡು ಹೋದರು. ಕರ್ಕೊಂಡು ಹೋದರು, ಡೈರೆಕ್ಟ್ರ್ ಪರಿಚಯ ಮಾಡಿಸಿದ್ರು. ಪರಿಚಯ ಮಾಡಿಸ್ದಾಗ ಏನು ಮಾಡ್ತಾಯಿದ್ರು, ಸರ್ ನಾನು ಎಲ್ ಎಲ್ ಬಿ ಓದ್ತಾ ಇದ್ದೀನಿ ಸರ್. ಎಲ್ ಎಲ್ ಬಿ ಓದಾರೆ ಇಲ್ಲಿ ಯಾಕ್ರಿ ಬಂದಿದ್ದೀರಾ, ನಿಮ್ಮನ್ನು ನಂಬ್ಕೊಂಡು ಕೊನೆಗೆ ಶೂಟಿಂಗ್ ಟೈಮಲ್ಲಿ ಬರೆದಿದ್ರು, ಏನು ಮಾಡಲಿ? ಇಲ್ಲ ಸರ್ ನನಗೆ ಅಟೆಂಡೆನ್ಸ್ ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ನನಗೆ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ಭಾರಿ ಆಸೆ. ಅವಾಗ ನಾಗಾಭರಣ ಗ್ರಹಣ ಮತ್ತು ಅನ್ವೇಷಣ್ ಅಂತ ಎರಡು ಪಿಕ್ಚರ್ ಮಾಡಿದರು. ಅದು ಬಂಗಾರ ಜಿಂಕೆ ಅವ್ರದ್ದು ಕಮರ್ಷಿಯಲ್ ಮೂವಿ ಫಸ್ಟ್ ಪಿಕ್ಚರು, ವಿಷ್ಣುವರ್ಧನ್ ಆರತಿ ಭಾರತಿ. ಇಲ್ಲ ಸರ್ ನಾನು ಮಾಡ್ತೀನಿ ಅಂತ ಒಂದಷ್ಟು ಅವ್ರ ಬಗ್ಗೆ ಎಲ್ಲ ಇದು ಮಾಡಿದ್ರು. ಒಂದು ಕೆಲಸ ಹ್ಯಾಂಡ್ ರೈಟಿಂಗ್ ಬರೀರಿ. ಬರೆದು ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು. ಇಮಿಡಿಯೇಟ್ ಅಸೋಸಿಯೇಟ್ ಹೇಮರಾಜ್ ಅಂತ ಇದ್ದರು, ಅವ್ರಿಗೆ ಹೇಳಿ ಇವನ್ನ ಕೆಲಸಕ್ಕೆ ಇಟ್ಕೊಳ್ರಿ, ಯಾವತ್ತಿನಿಂದ ನೆಕ್ಸ್ಟ್ ವೀಕಿಂದ ಬಂದುಬಿಡಪ್ಪ ಅಂತ ಹೇಳಿದ್ರು. ನನಗೆ ದಾರಿ ಉದ್ದಕ್ಕೂ ಒಂದು 2-3 ಕಡೆ ಅಷ್ಟೆಂಡ್ ಇದಾಗಿ ಕ್ರೌಡ್ ಆರ್ಟಿಸ್ಟಾಗಿ ಹೋದಾಗ ಆ ಅನುಭವಗಳು ಅದನ್ನೆಲ್ಲ ನೆನೆಸ್ಕೊಂಡು ಇವತ್ತೆಲ್ಲ ನಾಳೆ ನಾನು ಅಷ್ಟೆಂಡ್ ಡೈರೆಕ್ಟರ್, ಕ್ರಮೇಣ ಡೈರೆಕ್ಟರ್, ಹಿಂಗೇ ಕನಸಲ್ಲೇ ಊರಿಗೆ ಬಂದೆ. ಅಂದರೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದೆ ಕೆಲವು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನಾನು ಕಾಗದ ಬರೆದೆ. ಕಾಗದ ಅವಾಗೆಲ್ಲ ಏನಂತ, ನನಗೆ ಈಗ ನಾನು ಸಹಾಯಕ ನಿರ್ದೇಶಕನಾಗಿ ಇಂಥ ಒಬ್ಬ ಹೆಸರಾಂತ ಡೈರೆಕ್ಟ್ರ್ ಹತ್ರ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ, ನಾನು ಅದನ್ನು ಮುಂದುವರ್ಸೋಕ್ಕೂ ಯೋಚನೆ ಮಾಡ್ತಾಯಿದ್ದೀನಿ ಅಂತ ನಮ್ಮ ಅಣ್ಣನಿಗೂ ಬರೆದೆ, ನಮ್ಮ ಫ್ರೆಂಡ್ಸ್ಗಳಿಗೂ ಬರೆದೆ. ಅದೇ ಗುಂಗಲೇ ರಾತ್ರಿ ಎಲ್ಲ ನಿದ್ರೆ ಮಾಡಿದೆ ಹಾಯಾಗಿ. ಬೆಳಗ್ಗೆ ಇದ್ದರೆ ನಮ್ಮ ಮನೆ ಓನರ್ ಹೇಳಿದ್ರು, ನಿಮಗೊಂದು ರಿಜಿಸ್ಟ್ರ್ ಪೋಸ್ಟ್ ಬಂದಿದೆ, ನಿನ್ನೆ ಬಂದಿತ್ತು ನೀವು ಇರಲಿಲ್ಲ, ಇವತ್ತು 11 ಗಂಟೆಗೆ ಪೋಸ್ಟ್ ಮ್ಯಾನ್ ಬರ್ತಾನೆ, ತಗೊಳ್ಳಿ. ಇದೇನು ತೊಂದರೆ ಇಲ್ಲಲ್ಲ, ಇದೆಲ್ಲ ಡೀಟೇಲ್ ಹೇಳ್ಬೋದಲ್ಲ. ಹಾಂ, ಅವಾಗೇನಾಯಿತು, ಕಾದೆ ಏನಿರ್ಬೋದು ರಿಜಿಸ್ಟ್ರ್ ಪೋಸ್ಟ್ ಬರುವಂಥದ್ದೇನಿದೆ ಅಂತ ಕಾದೆ. 11 ಗಂಟೆ ಪೋಸ್ಟ್ ಮ್ಯಾನ್ ಬಂದ, ಕರೆದ, ಒಂದು ಲೆಟ್ರ್ ಕೊಟ್ಟ, ಸೈನ್ ತೊಗೊಂಡ. ಹೊಡೆದು ನೋಡಿದ್ರೆ ನಾನು ಸಿಂಡಿಕೇಟ್ ಬ್ಯಾಂಕಿಗೆ ಕ್ಲೆರಿಕಲ್ ಪೋಸ್ಟಿಗೆ ಕಾನ್ಫರ್ಮ್ ಮಾಡಿದ್ರು, ಬರೆದಿದ್ದೆ. ರಿಟರ್ನ್ ಟೆಸ್ಟು ಆಗಿತ್ತು, ಓರಲ್ಲೂ ಆಗಿತ್ತು. ಇದಕ್ಕೆ ಅಪಾಯಿಂಟ್ಮೆಂಟ್ ಆರ್ಡ್ರಿಗೆ ಕಾಯ್ತಾ ಇದ್ದೆ. ನೋಡಿದ್ರೆ ಆರ್ಡ್ರ್ ಬಂದಿದೆ, ಸಿಂಡಿಕೇಟ್ ಬ್ಯಾಂಕ್ ಎನ್ ಆರ್ ಪುರಕ್ಕೆ ಪೋಸ್ಟಿಂಗ್ಸ್, ಚಿಕ್ಕಮಗಳೂರು ಎನ್ ಆರ್ ಪುರಕ್ಕೆ ಪೋಸ್ಟಿಂಗ್ಸ್ ಆಗಬೇಕು. ಇನ್ನೊಂದು ಅದೇನು ಟೈಮ್ ಲಿಮಿಟ್ ಇತ್ತು, 15 ಡೇಸ, ಒಂದು ತಿಂಗಳ ಏನಿತ್ತು, ತಿಂಗಳಿರ್ಲಿಕ್ಕಿಲ್ಲ, 15 ದಿನ. ಆ ಥರ ಆರ್ಡ್ರ್ ಬಂದಿದೆ. ಏನಾಗಿರ್ಬೋದು ನನ್ನ ಸ್ಥಿತಿ ಈಗ? ಒಂದು ಕೈಯಲ್ಲಿ ಗೌರ್ಮೆಂಟ್ ಕೆಲಸ, ಒಂದು ಕೈಯಲ್ಲಿ ಎಲ್ ಎಲ್ ಬಿ 2 ವರ್ಷ ಬಿಟ್ಟಿರೋದು. ಈ ಮಧ್ಯದಲ್ಲಿ ಯಾರೂ ನಿರೀಕ್ಷಣೆ ಮಾಡದ ಅಸಿಸ್ಟೆಂಟ್ ಡೈರೆಕ್ಟ್ರು, ಅದು ಹೆಸರಾಂತ ನಿರ್ದೇಶಕರಿಗೆ. ಮೊದಲಿಂದ ನನಗೆ ಸಿನಿಮಾ ನೋಡು ಗೋಲ್ಗಿಲ್ಲ ತು ಹುಚ್ಚು ಭಾರಿ ಇತ್ತು. ದಿನ ಎಲ್ಲ ಯೋಚನೆ ಮಾಡಿದೆ, ಇವರೇ ಏನು ಮಾಡಲಿ ಏನು ಮಾಡಲಿ ಎಲ್ಲಿ ಮಾಡು. ಕೊನೆಗೆ ನಾನೇ ಒಂದು ನಿರ್ಧಾರಕ್ಕೆ ಬಂದೆ. ಏನು, ಗೌರ್ಮೆಂಟ್ ಎಂಪ್ಲಾಯಿ ಆದರೆ ಲಕ್ಷದಲ್ಲಿ ಒಬ್ಬ ಆಗ್ತೀನಿ, ಲಾ ಯಾರಾದರೆ ಇನ್ನೊಂದು ಲಕ್ಷದಲ್ಲಿ ಒಬ್ಬ ಆಗ್ತೀನಿ. ಅದೇ
ಡೈರೆಕ್ಟರ್ ಆದರೆ, ಮುಂದೆ ಅಸಿಸ್ಟೆಂಟ್ ಡೈರೆಕ್ಟ್ರನ್ನೇ ಕಂಟಿನ್ಯೂ ಮಾಡಿ ಡೈರೆಕ್ಟರ್ ಆದರೆ ನೂರಲ್ಲಿ ಒಬ್ಬ ಆಗ್ತೀನಿ, ಏನು ಮಾಡಬೇಕೀಗ ಅಂತ ಯೋಚನೆ ಮಾಡಿದೆ. ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದೇ ಬಿಟ್ಟೆ, ನೋಡೇ ಬಿಡೋಣ, ಒಂದು ಅವಕಾಶ ಬಂದಿದೆ, ಇದನ್ನು ಯಾಕೆ ನಾನು ಕಳ್ಕೊಳ್ಳೋದು ನೋಡು. ಏನೂ ಆಗಿಲ್ಲ ಅಂದರೆ ನನಗೇನು ಅಂದರೆ, ಒಂದು ವೇಳೆ ಆಗಲಿಲ್ಲ ಡೈರೆಕ್ಟರ್ ಆಗಲಿಲ್ಲ, ಒಂದಲ್ಲ ಎರಡು ವರ್ಷ ನೋಡಿದ್ರು ಆಗಲಿಲ್ಲ, ಎರಡು ವರ್ಷ ಮಾಡಿರೋ ಎಲ್ ಎಲ್ ಬಿ ಇದೆ, ಇನ್ನೊಂದು ವರ್ಷ ಕಂಟಿನ್ಯೂ ಮಾಡು, ಅಲ್ಲಿ ಕಳ್ಕೊಳ್ಳೋದೇನು ಗೌರ್ಮೆಂಟ್ ಕೆಲಸ ಒಂದೇ ಅನ್ನೋ ತೀರ್ಮಾನಕ್ಕೆ ಬಂದೆ. ತೀರ್ಮಾನಕ್ಕೆ ಬಂದೆ, ಅಲ್ಲಿ ಇದನ್ನು ಹರಿದಾಕಿದೆ, ಹರಿದಾಕಿದೆ. ಇವತ್ತು ಹರಿದು ಹಾಕಿದ್ದೀನಿ, ಸಂಜೆ ಇನ್ನೊಂದು ಮಧ್ಯಾಹ್ನ ಇನ್ನೊಂದು ಪೋಸ್ಟ್ ಬಂತು ನಮ್ಮ ಅಣ್ಣಂದು ಊರಿಂದ, ನೀನು ಆ ಇದನ್ನು ಬರೆದಿದ್ದೀಯಲ್ಲ ಅದು ಏನಾಯಿತು, ನಾವೆಲ್ಲ ಅದರ ಕಾತುರದಲ್ಲೇ ಇದ್ದೀವಿ, ನನಗೊಂದು ಏನಾದ್ರು ಅದು ಸಿಕ್ಕಲಿ ಅಂತ ಇವತ್ತು ದೇವ್ರ ಹತ್ರ ಪೂಜೆ ಮಾಡ್ಕೊ ಬಂದೆ ಅಂತ ಅವ್ರದ್ದು ಲೆಟ್ರ್ ಬಂದಿದೆ. ಹೇಗಿದೆ ಇದು, ಒಂಥರ ಬೇಜಾರಾಯಿತು. ಪಾಪ ಅವರಿಗೆಲ್ಲ ಗೌರ್ಮೆಂಟ್ ಕೆಲಸ ಅದು, ಬ್ಯಾಂಕು ಅಂದರೆ ಅವಾಗ ಏನು ಕೂತ್ಕೊಂಡು, ಹಾಂ ಹಾಂ, ಅಯ್ಯೋ ಬ್ಯಾಂಕ್ ಎಂಪ್ಲಾಯಿಗೆ ಅವಾಗಿದ್ದ ಗೌರವನೇ ಬೇರೆ ಅಲ್ಲ. ಕೊನೆಗೆ ಏನು ಮಾಡಿದೆ, ಕೊನೆ ಒಂದು ಲೆಟ್ರ್ ಇಲ್ಲ ಸಾರಿ ಅದು ರಿಸಲ್ಟ್ ಬಂತು ಅಣ್ಣ, ನಾನು ಪಾಸಾಗಲಿಲ್ಲ ಅಂತ ತಿಳಿಸಲು ವಿಷಾದಿಸುತ್ತೇನೆ ಅಂತ ಬರೆದು ಕಳಿಸ್ಬಿಟ್ಟೆ. ಈಗ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಅಲ್ಲಿ ಹೋಗಿ ಜಾಯ್ನ್ ಆಗಬೇಕು. ತುಂಬ ಯೋಚನೆ ಮಾಡಿದೆ, ಆಗಲಿ ನೋಡ ನಮ್ಮ ಮನೇಲಿ ಬರೆದಂಗೆ ಆಗುತ್ತೆ ಅಂತ ಹೇಳಿದೆ. ಸೀದಾ ಹೋಗಿ ಅವ್ರು ಹೇಳಿದ್ರಲ್ಲ ಆ ಡೇಟ್ನಲ್ಲಿ ಡ್ಯೂಟಿಗೆ ಕೊರ್ಟಿಕೆರೆ ಅಂತ ಅಲ್ಲಿ ಶೂಟಿಂಗು, ಅಲ್ಲಿ ಸೆಟ್ ಹಾಕಿದ್ರು ಒಂದು ಬಂಗಾರ ಜಿಂಕೆ ಕೊರ್ಟಿಕೆರೆ, ಕೊರ್ಟಿಕೆರೆ ಮಧುಗಿರಿ ಹತ್ರ ಕೊರ್ಟಿಕೆರೆ, ಅಲ್ಲಿ ವಿಷ್ಣುವರ್ಧನ್ದು ಒಂದು ಒಂದು ಗುಡ್ಡದಲ್ಲಿ ಒಂದು ಸೆಟ್ ಹಾಕಿದ್ರು. ಬಿ ಕೆ ಎಸ್ ವರ್ಮಾ ಅಂತ ನೀವಿನ್ನು ಹುಡುಗರು ಆರ್ಟಿಸ್ಟ್ ಇದ್ರು ಬರೀತಿದ್ರು, ಈ ರಾಘವೇಂದ್ರ ಸ್ವಾಮಿ ಫೋಟೋ ಎಲ್ಲ ಅವರೇ ಬರೆದಿದ್ರು, ಅವರು ಅದಕ್ಕೆ ಆರ್ಟ್ ಡೈರೆಕ್ಟ್ರು, ಎಸ್ ರಾಮಚಂದ್ರ ಕ್ಯಾಮ್ರಾಮೆನ್ನು, ಅದಕ್ಕೆ ಮಾಲ್ಗುಡಿ ಡೇಸ್ ಎಸ್ ರಾಮಚಂದ್ರ ಕ್ಯಾಮ್ರಾಮೆನ್ನು. ತುಂಬ ನಮ್ಮ ಸೂರ್ಯ ನಾಗಾಭರಣ ಅವ್ರದ್ದು ಮತ್ತು ನಮ್ಮ ಗಿರೀಶ್ ಕಾಸರಳ್ಳಿದು ಹೆಚ್ಚಿನ ಭಾಗ ಅವರೇ ಕ್ಯಾಮ್ರಾ. ಹಾಗೆ ಸರಿ ಆ ಡೇಟಿಗೆ ಹೋದೆ, ಅಲ್ಲಿ ಅಸಿಸ್ಟೆಂಟಾಗಿ ಸೇರಿಕೊಂಡೆ. ಸೇರಿಕೊಂಡೆ ನನಗೆ ಮೊದಲಿಂದ ಸಿನಿಮಾದ ಬಗ್ಗೆ ಇದಿತ್ತು, ಕೆಲವು ಕುತೂಹಲ ಇತ್ತು, ಅವ್ರು ಹೆಂಗೆ ಇರ್ತಾರೆ ಇವ್ರು ಹೆಂಗೆ ಇರ್ತಾರೆ. ಈ ಮಧ್ಯದಲ್ಲಿ ನನಗೆ ಜವಾಬ್ದಾರಿಗಳು ಬಂತು ಅಸಿಸ್ಟೆಂಟ್ ಡೈರೆಕ್ಟರ್ ಅಂದಮೇಲೆ. ಹೀಗೆ ಮಾಡ್ತಾ ಇರುವಾಗ ಒಂದು ಸರಿ ಏನಾಯಿತು, ವಿಷ್ಣು ಸರ್ ಕರೆದ್ರು, ಯಾವಾಗಲೂ ಬರ್ಕೊಳ್ತಾ ಇರ್ತದೆ ಎಡಿಟಿಂಗ್ ರಿಪೋರ್ಟ್ಸ್ ಬರೆಯೋಕೆ ಕೊಟ್ಟಿದ್ರು, ಬರ್ಕೊಳ್ತಾ ಇದ್ದಿದ್ರು. ಒಂದು ಸರಿ ಕರೆದ್ರು, ಏನು ಮಾಡ್ತೀವಿ, ಏನಪ್ಪ ನಿನ್ನ ಹೆಸರು? ಸರ್ ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳಿ, ಅವಾಗೆಲ್ಲ ಕೋಡ್ಲುಗಟ್ಲೆ ಇರಲಿಲ್ಲ ರಾಮಕೃಷ್ಣ ಅಂತ. ಯಾವರು? ತೀರ್ಥಹಳ್ಳಿ. ತೀರ್ಥಹಳ್ಳಿ ಹಾಗಂದ ಕೂಡಲೇ ಅಲ್ಲೇ ಪಕ್ಕದ ಶಕ್ತಿ ಪ್ರಸಾದ್ ಕೂತಿದ್ರು, ಅವರನ್ನು ತೀರ್ಥಹಳ್ಳಿನನ್ರಿ ಕುವೆಂಪು ಅವರು ಅಂತ. ನಾವು ಕುವೆಂಪುಗೆ ಡಿಸ್ಟೆಂಟ್ ರಿಲೇಟಿವ್ಸ್ ಅವ್ರು ಅಂದೆ. ಹೌದಾ, ಇಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಇದನ್ನೆಲ್ಲ ಯಾಕ್ರಿ ನಂಬ್ಕೊಂಡು ಬಂದ್ರಿ? ಇಲ್ಲ ಸರ್, ನಾನು ಎಲ್ ಎಲ್ ಬಿ ಮಾಡ್ತಾಯಿದ್ದೀನಿ, ಅಟೆಂಡೆನ್ಸ್ ಏನಿಲ್ಲ, ಅದಕ್ಕೆ ಗ್ಯಾಪಲ್ಲಿ ಇದು ಮಾಡೋಣ. ಬುದ್ಧಿ ಇದೇನು ನಿಮಗೆ, ಎಲ್ ಎಲ್ ಬಿ ಮಾಡ್ಕೊಂಡು ಇಲ್ಲಿ ಇದಕ್ಕೆಲ್ಲ ಭಾರಿ ಕಷ್ಟ ಇದೆಯಪ್ಪ ಅಂತ ಒಳ್ಳೆ ರೀತಿಯಲ್ಲಿ ಅಡ್ವೈಸ್ ಮಾಡಿದ್ರು. ಇದು ಸಿನಿಮಾ ಫೀಲ್ಡ್ ನೋಡಲಿಕ್ಕೆ ತುಂಬ ಇದಾಗಿ ಗ್ಲ್ಯಾಮರಸ್ಸಾಗಿ ಕಾಣುತ್ತೆ, ಇಲ್ಲೆಲ್ಲ ಕಷ್ಟ, ನೀನು ನೋಡಿದ್ರೆ ತುಂಬ ಸಾಫ್ಟಾಗಿದೆಯಾ, ಪ್ರೊಡ್ಯೂಸರ್ನ ಹಿಡಿಯೋಕ್ಕೆ ಇರಬೇಕು, ಅದೆಲ್ಲ ನಿನಗಾಗುತ್ತೆ, ಒಂದು ವೇಳೆ ಕೆಲಸನೇ ಕಲಿತೆ, ಅದೊಂದು ಕಲೆ, ಪ್ರೊಡ್ಯೂಸರ್ ಹಿಡಿಯೋದು ಒಂದು ಕಲೆ ಅಂತ ಈ ಥರದಲ್ಲಿ ಅವರು ಹೇಳೋರು, ಇವರು ವಿಷ್ಣು ಸರ್ ಹೇಳೋರು, ಇವರು ಹೇಳೋರು ಶಕ್ತಿ ಪ್ರಸಾದ್ ಹೇಳೋರು. ಅಲ್ಲಿ ಪಕ್ಕದಲ್ಲಿ ಇನ್ನೂ ಯಾರ್ಯಾರು ಈ ಮುಸುರಿ ಎಲ್ಲ ಇವರೆಲ್ಲ ಕೂತು, ಒಂದಷ್ಟು ಬುದ್ಧಿ ಹೇಳಿ, ಒಂದಷ್ಟು ಬುದ್ಧಿ ಹೇಳಿ, ಏನೋ ತಿಳ್ಕೊ ಬಂದುಬಿಡ್ತಾರೆ ಹುಡುಗರು ಅಂದರು. ಸರಿ ಎಲ್ಲ ಆಯಿತು, ನೋಡಪ್ಪ ಇನ್ನೂ ಯೋಚನೆ ಮಾಡು, ಹಾಂ ಎಲ್ ಎಲ್ ಬಿ ಮಾಡೋಕ್ಕೆ ನಿಂಗೆ ಕಷ್ಟ ಆದರೆ ನಾನು ಹೆಲ್ಪ್ ಮಾಡ್ತೀನೋ ಅಂತಲೂ ವಿಷ್ಣು ಸರು ಹೇಳಿದ್ರು, ಇವರು ಹೇಳಿದ್ರು. ಯಾರು? ಶಕ್ತಿ ಪ್ರಸಾದ್ ಹೇಳಿದ್ರು. ಇಲ್ಲ ಸರ್ ನನಗೆ ಆ ಥರದ್ದು ಏನಾದ್ರು, ನೀವು ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸು, ಇನ್ನು ಇರೋದು ಒಂದು ವರ್ಷ ನೋಡೋಣ ಸರ್, ಇದಾಗದಿದ್ದಾಗ ನಿಮ್ಗಳ ಹತ್ರನೇ ಬರ್ತೀನಿ ಅಂತ ಹೇಳಿದೆ. ಅಲ್ಲಿ ನಾನು ವರ್ಕ್ ಮುಂದೆ ಏನಾಯಿತು ಅಂದರೆ, ನನಗೆ ಕ್ರಮೇಣ ನನಗೆ ವಿಷ್ಣು ಸರ್ ಒಂದು ಸರಿ ಕರೆದ್ರು, ಡೈಲಾಗ್ ಇದನ್ನು ಓದಿ ಹೇಳು ನೋಡೋಣ, ಡೈಲಾಗ್ ಹೇಳಿದೆ. ಡೈಲಾಗ್ ಹೇಳಿದಾಗ ಡೈಲಾಗ್ ನನ್ನ ಮಾಡ್ಲೇಸನ್ ಅವ್ರಿಗೆ ಇಷ್ಟ ಆಯಿತು. ಅಲ್ಲೇ ಒಬ್ಬ ಅಸೋಸಿಯೇಟ್ ಹೇಳ್ಕೊಡ್ತಿದ್ದ ಮಾಡ್ಲೇಸ್ ಇದಕ್ಕೂ ಟ್ರೆಂಡಿಗೂ ನಾನು ಹೇಳ್ಕೊಟ್ಟಿದ್ದು ಇದಕ್ಕೂ ಅವ್ರಿಗೆ ನನ್ನ ಇದು ಇಷ್ಟ ಆಯಿತು. ಅವಾಗ ಡೈರೆಕ್ಟ್ರ್ ಹೇಳಿ, ಚೆನ್ನಾಗಿ ಇದು ಮಾಡ್ತಾನಲ್ರಿ ಡೈಲಾಗ್ ಡೆಲಿವರಿ ಎಲ್ಲ ಚೆನ್ನಾಗಿ ಮಾಡ್ತಾನಲ್ರಿ ಅಂತ ನೋಡಿ ಒಂಚೂರು ಎನ್ಕರೇಜ್ ಮಾಡಿ ಇವನಿಗೆ ಅಂತಲೂ ಹೇಳಿದ್ರು, ಅಪ್ರಿಸಿಯೇಟ್ ಮಾಡಿದ್ರು. ಇದು ನನ್ನ ಮೊದಲನೇ ಚಿತ್ರದ ಒಂದು ಪ್ರಾರಂಭದ ಚಿತ್ರದಲ್ಲಿ ಆದ ಒಂದು ಅನುಭವ ಆಯಿತು. ಪಿಕ್ಚರ್ ಕಂಪ್ಲೀಟ್ ಆಯಿತು, ಫುಲ್ ಮಾಡಿದೆ, ಫುಲ್ ಪಿಕ್ಚರ್ ವರ್ಕ್ ಮಾಡಿದೆ. ಎಲ್ಲ ಆದಮೇಲೆ ನೆಕ್ಸ್ಟು
ನೆಕ್ಸ್ಟ್ ಯಾವಾಗಲೂ ಒಂದು ಸರಿ ಸಿನಿಮಾದಲ್ಲಿ ಬಂದಾಗ ಒಂದು ಸರಿ ಇಡ್ಲಿ ವಡೆ ತಿಂದ್ಬಿಟ್ರೆ ಇನ್ನು ಬೇರೆ ಎಲ್ಲಿ ಹೋಗೋಕ್ಕೂ ಮನಸ್ಸು ಬರಲ್ಲ. ಜೊತೆಗೆ ಇನ್ನೊಂದು ಏನಾಯಿತು, ನಂದು ನೈಟ್ ಕಾಲೇಜಿಗೂ ಪ್ರಾವಿಷನ್ ಇದೆ. ನೈಟ್ ಕಾಲೇಜ್ ಆದ್ದರಿಂದ ಒಂದು ವೇಳೆ ಬೇಕಾದ್ರೆ ನೈಟ್ ಕಾಲೇಜ್ ಅಟೆಂಡ್ ಮಾಡ್ಬೋದಿತ್ತು. ಅಟೆಂಡೆನ್ಸು ಇರಲಿಲ್ಲ, ಬಿಡುವಿದ್ದಾಗ ಮಾಡ್ತಿದ್ದೆ, ಎಲ್ಲೆಲ್ಲಿ ಬಿ ಕ್ಲಾಸ್ ಅಟೆಂಡ್ ಮಾಡ್ತಾನೆ. ಒಂದು ಈ ಮಧ್ಯದಲ್ಲಿ ಒಂದು ಸುಮಾರು ಅಲ್ಲಿ ಚದುರಿದ ಚಿತ್ರಗಳು ಅಂತ ಒಂದು ಚಿತ್ರ, ಆ ರಾಜೇಶ್ವರಿ ಅಂತ ಎಚ್ ಎಂ ಕೆ ಮೂರ್ತಿದೊಂದು, ಮುಸುರಿ ಅವ್ರದ್ದು ನಂಬರ್ 5 ಯಕ್ಕ, ಮಾರುತಿ ಶಿವರಾಮ್ ಅವ್ರದ್ದು ಬಂದಿ, ಬಸವರಾಜ್ ಕಿಸ್ತೂರ್ ಅವ್ರದ್ದು ಕರಿನಾಗ ಪತಿ ಪತ್ನಿ ಅಂತ. ಈಗ ಒಟ್ಟು 6 ಪಟ್ಟಾಭಿ, ತುಳು ಡೈರೆಕ್ಟ್ರು, ತುಳು ಕನ್ನಡ ಎಲ್ಲ ಮಾಡಿದ್ರು. ಅವ್ರ ಹತ್ರ ಬಿ ಎಸ್ ರಂಗ, ಈ ಥರದಲ್ಲಿ ಸುಮಾರು 14 ಪಿಕ್ಚರ್ಗಳಿಗೆ ನಾನು ಸಹಾಯಕ ಹಾಗೂ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಈ ಮಧ್ಯದಲ್ಲಿ 14 ಚಿತ್ರಗಳಿಗೆ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದೆ. ಈ ಗ್ಯಾಪಲ್ಲೇ ಅನಿರೀಕ್ಷಿತವಾಗಿ ಯಾವುದೋ ಒಂದು ಹುಡುಗಿನ ಲವ್ ಮಾಡಿದೆ, ಆ ಲವ್ ಫೈಲ್ಯೂರ್ ಆಯಿತು, ಅದೇ ಬೇಜಾರಿನಲ್ಲಿ ಹೋಗಿ ಬ್ರಹ್ಮಕುಮಾರಿ ಸಮಾಜ ಸೇರಿಕೊಂಡೆ, ಮನೆಯವರಿಗೆ ಇದು ಯಾವುದೂ ಗೊತ್ತಾಗಲಿಲ್ಲ. ಆಕಸ್ಮಿಕವಾಗಿ ನಮ್ಮ ಅಣ್ಣನಿಗೆ ಗೊತ್ತಾಯಿತು, ಗೊತ್ತಾಗಿ ಇವನ್ನ ಬಿಟ್ಟರೆ ಇಲ್ಲಿ ಬ್ರಹ್ಮಕುಮಾರ ಆಗಿಬಿಡ್ತಾನೆ ಅಂತ ಹೇಳಿ, ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಏನೇನೋ ರೀಸನ್ ಹೇಳಿ ಜೊತೆಯಲ್ಲೇ ಕರ್ಕೊಂಡೇ ಹೋಗ್ಬಿಟ್ಟ. ಹೋಗಿ ನಮ್ಮ ಮಿಸ್ಸಸ್ಸು ತಾಯಿ ನಮ್ಮ ಅತ್ತಿಗೆ, ಅವರಿಬ್ಬರು ಕ್ಲೋಸ್ ಫ್ರೆಂಡು, ಅವರಿಬ್ಬರು ಡಿಸೈಡ್ ಮಾಡಿ ನನಗೆ 83 ಮದುವೆನೂ ಮಾಡಿಸ್ಬಿಟ್ರು. 83 ಈ ಟೈಮಲ್ಲೇ ನಾನು ಅವಾಗ ನನ್ನ ಮದುವೆ ಆಗುವಾಗ ನಾನು ಇನ್ನೂ ಅಸಿಸ್ಟೆಂಟ್ ಡೈರೆಕ್ಟ್ರು, ಬ್ರಹ್ಮಕುಮಾರ್ ಆಗೋದು ಅಂತ ತೋರಿಸಿದ್ರು. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಒಂದು 2 ಸರಿ ಎಂತಕ್ಕೂ ಅಸಿಸ್ಟೆಂಟ್ ನಾನು ಸೆಟ್ಟಿಗೆ ಕರೆದಿದ್ದೆ, ಅಲ್ಲಿ ನನ್ನ ವರ್ಕ್ನೆಲ್ಲ ನೋಡಿದರು, ಜೊತೆಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳಿದರು, ನೀನು ಡೈರೆಕ್ಷನ್ ಮಾಡ್ತೀಯಾ ಅಂತ ಬಂತು.